ನನಗೇನು ಅನಿಸುತ್ತೆ ಅಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಳ್ಳೆದಾಗುತ್ತೆ, ನಾನು 100% ಎಫರ್ಟ್ ಹಾಕ್ಬಿಡು, ನಂದೇನಾದ್ರು ಒಂದು ಮಿಸ್ಟೇಕ್ ಇರಬಾರ್ದು. ಫಸ್ಟ್ ರೋಬೋಟ್ ಇಟ್ಕೊಂಡು ಮಾಡೋಣ ಅಂದ್ವಿ, ಏ ಇಲ್ಲ ಎರಡು ರೋಬೋಟು ಇವನೇ, ಮ್ಯಾನುಫ್ಯಾಕ್ಚರರು ಇವನೇ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಹೀರೋಯಿನ್ ರೋಬೋಟ್ ಮದುವೆ ಆಗುತ್ತಲ್ಲ, ಮೂರು ಜನರ ಮಧ್ಯೆ ಹೀರೋಯಿನ್ ಇಟ್ಕೊಂಡು ಕತೆ ಮಾಡೋಣ ಅಂದ್ರೆ ಮಾಡ್ತೀವಿ. ಅಲ್ಲಿಗೆ 3 ವರ್ಷನಾಯ್ತು. ಆಮೇಲೆ ಅದನ್ಸತ್ತೆ ಎಲ್ಲಿ ನೋಡ್ರು ಇಲ್ಲಿ ನೋಡು ಉಪೇಂದ್ರ, ಅಲ್ಲಿ ನೋಡು ಉಪೇಂದ್ರ ಆಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟು ಸ್ಕ್ರೀನ್ ಪ್ಲೇನು ಉಪ್ಪಿ ಮಾಡ್ಬೇಕಾಗಿತ್ತು, ಡೈಲಾಗು ಉಪ್ಪಿ ಮಾಡ್ಬೇಕಾಗಿತ್ತು. ನಂದು ಏನು ಬರೀ ಡೈರೆಕ್ಷನ್, ಫಾರಿನ್ ಹುಡುಗಿ ಒಂದು ಅವ್ನ ಹಿಂದೆ ಬೀಳ್ತಾಳೆ, ಅವಳು ಒಂದ್ ಕಡೆ ಈ ಒಂದು ಏನೋ ನೋಡ್ಬಿಟ್ಟು ಈ ಒಂದು ಒರಿಜಿನಲ್ ನೋಡಿ ಮೂರ್ಛೆ ಬಿದ್ದು ಹೊಟ್ಟೋಗ್ಬಿಡ್ತಾಳೆ, ಅವ್ನ ಕೈಗೆ ಸಿಗದೆ ಹೊಟ್ಟೋಗ್ಬಿಡೋಣ ಅಂತೇಳಿ ಓಡೋಗೋದು. ಅದು ಆವಾಗ ಆ ಸಾಂಗ್ ಬರುತ್ತೆ, ವೆಂಕಿ ಎಲ್ಲಿ ಹಾಕು ಕಡಲಿಗೆ ಬಿಸಾಕು ಎಂದೆಂದಿಗೂ ಸಿಗದೆ ಹೋದ ಐ ಡ್ಯಾಶ್. ಇಲ್ಲೇನಾಗತ್ತೆ, ತೆಲುಗು ಪಿಕ್ಚರ್ದು ಪ್ರೊಡ್ಯೂಸರ್ಗಳು ಬೇರೆ ಉಪ್ಪಿನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಲ್ಲ, ನೀತಾ ಉಂಟಾನು ಅಂತ ಒಂದು ಪಿಕ್ಚರ್ ಆಯ್ತು. ಆಮೇಲೆ ಒಕೆ ಮಾಟ ಅಲ್ಲಿ ಹೋದ್ಮೇಲೆ ಆಗುತ್ತೆ. ಸೊ ಈ ನೀತಾ ಉಂಟಾನು ಪ್ರೊಡ್ಯೂಸರು ಡೈರೆಕ್ಟ್ರು ಎಲ್ಲ ಅಲ್ಲಿಗೆ ಬರ್ತಾರೆ, ಬಂದು ಅವರು ಫಿಕ್ಸ್ ಮಾಡ್ಕೊಂಡು ಹೋಗ್ತಾರೆ. ಒಂದು 10-15 ಡೇಸ್ ಅಲ್ಲಿ ಹೈದ್ರಾಬಾದಲ್ಲಿ ಮುಹೂರ್ತ ಆಗೋ ಥರ ಬರುತ್ತೆ ಅಲ್ಲಿ. ಸೊ ನನಗೆ ಗೊತ್ತಾಗುತ್ತೆ, ಓಹೋ ನಾನು ಚಕ್ರ ಸುತ್ತೀನಿ, ಉಪ್ಪಿ ಎಲ್ಲ ಹೋಯ್ತಾನೋ ಅಲ್ಲೆಲ್ಲ ನಾವು ಹೋಗ್ತಾ ಇರ್ಬೇಕಂತ ನಾನು ಕನ್ಫರ್ಮ್ ಆಗ್ಬಿಡುತ್ತೆ. ನಾನು ಯಾವಾಗ ನಾನು ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಆದೆ, ಮನೆಗೆ ಹೋಗೋದು ಬಿಟ್ಟು, ಅಲ್ಲಿಂದ ನಾನು ಮನೆಗೆ ಹೋಗೋದೇ ಇಲ್ಲ. ಹೋಗೋದು ಯಾವಾಗ ನಾನು ಆಮೇಲೆ ಡ್ರಾಪ್ ಆದಮೇಲೆ. ಯಾಕೆಂದರೆ ಈ 100% ಈ ನನಗೇನು ಅನಿಸುತ್ತೆ ಅಂದರೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿದೆ, ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಳ್ಳೇದಾಗುತ್ತೆ, ನಾನು 100% ಎಫರ್ಟ್ ಹಾಕ್ಬಿಡು, ನಂದೇನಾದ್ರು ಒಂದು ಮಿಸ್ಟೇಕ್ ಇರಬಾರ್ದು ಅನ್ನೋ ಲೆಕ್ಕಾಚಾರ. ಸೊ ಅಲ್ಲಿ ಯಾವಾಗ ಮಾಡ್ತಾ ಇರ್ತೀವಿ ಸೈಲೆಂಟ್ ವ್ಯಾಲಿ ರೆಸಾರ್ಟಲ್ಲಿ ಒಂಚೂರು 2-3 ಹುಡುಗರೆಲ್ಲ ಬರ್ತಾರೆ, ಅಲ್ಲೆಲ್ಲ ಕೆಲಸ ಮಾಡ್ತೀವಿ. ಹೇಗೆ ಮಾಡೋಣ, ಯಾವ ಥರ ಹೋಗೋಣ, ಕಥೆನ ಒಬ್ಬಟ್ಟು ಇಟ್ಕೊಂಡು ಮಾಡೋಣ, ಹೇಗೆ ಹೋಗೋಣ ಚರ್ಚೆ ಆಗುತ್ತೆ. ಸೊ ಅದು ಒಂದು ಫಸ್ಟ್ ವರ್ಷನ್ ಏನಂದ್ರೆ, ಇವಾಗ ಅವರು ಕಾಮಿಡಿಯಾಗಿ ಮಾಡೋದ್ರಲ್ಲ, ಇವನು ರೋಬೋಟು, ಇವನ್ ಬಿಹೇವಿಯರ್ ಮ್ಯಾನುಫ್ಯಾಕ್ಚರರ್ ಒಬ್ಬ ಇರ್ತಾನೆ, ಆಮೇಲೆ ಹೀರೋಯಿನ್ನು, ಈ ಬ್ಲಾಕಲ್ಲಿ ಇಟ್ಕೊಂಡು ಕಾಮಿಡಿಯಾಗಿ ಹೋಗ್ಬಿಡೋಣ ಅನ್ನೋದು ಫ್ಲೋನಲ್ಲಿ ಒಂದಷ್ಟು ಮಾಡ್ಕೋತೀವಿ. ಮಾಡಿಕೊಂಡು ಅಲ್ಲಿಂದ ತಿರುಗಿ ನಾವು ಬೆಂಗಳೂರಿಗೆ ಬರ್ತೀವಿ, ತೆಲುಗು ಪಿಕ್ಚರ್ಗೆ ಹೋಗ್ಬೇಕು ಅಂದರೆ ಅಲ್ಲಿಗೆ ಹೊಟ್ಟೋಗ್ತೀವಿ. ಹೋಗೋವಾಗ ಏನು ಮಾಡ್ತೀನಿ, ಆ ಗುರುಕಿರಣ್ಣು ಕರ್ಕೊಂಡು ಹೈದ್ರಾಬಾದಿಗೆ ಹೋಗೋಣ ಅಂದ್ರೆ ರಾಮು ಅವ್ರಿಗೆ ಕಂಪೋಸಿಂಗು ಮಾಡ್ತೀವಿ ಜೊತೆಲಿ. ಆ ಉದ್ದೇಶ ಏನಂದ್ರೆ ಗುರು ಇದ್ರೆ ಡಿಸ್ಕಷನ್ಗೆ ಗೊತ್ತಿನ ಚೆನ್ನಾಗಾಗತ್ತೆ. ಸೊ ಅಲ್ಲಿ ಕೂತ್ಕೊಂಡು 25-30 ದಿನ ಅವ್ರದ್ದು ಶೂಟಿಂಗ್. ಅದಾದ್ಮೇಲೆ ಓಕೆ ಮಾಟ ಸ್ಟಾರ್ಟ್ ಆಗುತ್ತೆ ಅವ್ರದ್ದು. ಸೊ ಕಂಪ್ಲೀಟ್ 2 ಸಿನಿಮಾನು ಹೊರಗಡೆನೆ. ಸೊ ಡೈಲಿ ಬೆಳಗಿಂದ ಸಂಜೆವರೆಗೂ ಒಂದು ನರೇಷನ್ ಮಾಡೋದು, ರಾತ್ರಿ ಉಪ್ಪಿಗೆ ನರೇಷನ್ ಕೊಡೋದು, ರಾತ್ರಿ ಅವನು ಒಂದು 1-2 ಅವರ್ ಆದ್ಮೇಲೆ ತಿರುಗಿ ಅದನ್ನ ಏನ್ ಮಾಡೋಣ. ಹೀಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ಫಸ್ಟ್ ರೋಬೋಟ್ ಇಟ್ಕೊಂಡು ಮಾಡೋಣ ಅಂದ್ವಿ, ಏ ಇಲ್ಲ ಎರಡು ರೋಬೋಟು ಇವನೇ, ಮ್ಯಾನುಫ್ಯಾಕ್ಚರರು ಇವನೇ ಇಟ್ಟರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಹೀರೋಯಿನ್ ರೋಬೋಟನ್ ಮದುವೆ ಆಗಕ್ಕಲ್ಲ, ರೋಬೋಟನ್ ಮದುವೆ ಆಗಕ್ಕಲ್ಲ, ಅವಳು ಮದುವೆ ಆಗ್ಬೇಕು ಅಂದ್ರೆ ಹ್ಯೂಮನ್ನೇ ಆಗ್ಬೇಕು, ಹ್ಯೂಮನ್ ಮದುವೆ ಆಗ್ಬೇಕು ಅಂದ್ರೆ ಹೀರೋನೇ ಬೇಕು. ಅವಾಗ ಒಂದು ಕೆಲಸ ಮಾಡೋಣ, ಇವನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಇವನೇ ರೋಬೋಟು, ಅದು ನಿಮ್ಗೆ ನೆಕ್ಸ್ಟ್ ಇಂದ್ರಿಯನಲ್ಲ ಬರುತ್ತೆ ಅನ್ಸುತ್ತೆ. ಹಾಗೆ ಒಂದು ಫ್ಲೋ ಅನ್ಕೊಂಡು, ಆಗ ಅನ್ಕೊಂಡು ಒಂದು ಸ್ವಲ್ಪ ಮಾಡಿದ್ಮೇಲೆ ಅನ್ನಿಸ್ತು, ಏ ಚೆನ್ನಾಗಿರೋದಿಲ್ಲ, ಯಾರೋ ಇವನೇ ಮ್ಯಾನುಫ್ಯಾಕ್ಚರು, ಎಲ್ಲ ಅಲ್ಲಿ ನೋಡ್ರು ಉಪೇಂದ್ರ, ಇಲ್ಲಿ ನೋಡ್ರು ಉಪೇಂದ್ರ ಆಗ್ಬಿಡುತ್ತೆ, ಹೆಂಗೆ ಮಾಡೋಣ. 3 ಕ್ಯಾರೆಕ್ಟರ್ ಮಾಡಿದ್ರೆ ಹೆಂಗೆ, ಮ್ಯಾನುಫ್ಯಾಕ್ಚರರ್ ಒಬ್ಬ, ರೋಬೋಟ್ ಒಬ್ಬ, ಇನ್ನೊಬ್ಬ ಹೀರೋ ಹೂ ಇಸ್ ಎ ವೆರಿ ಸಾಫ್ಟ್ ನಾರ್ಮಲ್, ಒಂಥರ ಇವನ್ ಥರ ಎಕ್ಸ್ಟ್ರಾರ್ಡಿನರಿ ಐಕ್ಯೂ ಇರೋನಲ್ಲ. ಸೊ ಈ ಮೂರಲ್ಲಿ ಐಕ್ಯೂ ಥರ ಟ್ರಯಾಂಗಲ್ ಮಾಡೋಣ, ಒಂದು ಮ್ಯಾನುಫ್ಯಾಕ್ಚರರ್ಗು ರೋಬೋಟ್ಗು ಇವನ್ಗೂ 3 ಜನರು ಇಟ್ಕೊಂಡು 3 ಜನರ ಮಧ್ಯೆ ಹೀರೋಯಿನ್ ಇಟ್ಕೊಂಡು ಕತೆ ಮಾಡೋಣ ಅಂತೇಳಿ ಮಾಡ್ತೀವಿ. ಅಲ್ಲಿಗೆ 3 ವರ್ಷನಾಯ್ತು. ಆಮೇಲೆ ಅದನ್ಸತ್ತೆ ಎಲ್ಲಿ ನೋಡ್ರು ಇಲ್ಲಿ ನೋಡು ಉಪೇಂದ್ರ, ಅಲ್ಲಿ ನೋಡು ಉಪೇಂದ್ರ ಆಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟು. ಸೊ ಹೀಗೆ ಒಂದೊಂದು ದಿವಸ ಒಂದೊಂದು 10 ದಿವಸ ಒಂದೊಂದು ಚೇಂಜ್ಗಳು ಆಗ್ತಾ ಬರುತ್ತೆ. ಈ ಥರ ಪ್ಯಾರಲ್ ಆಗಿ ಏನಾಗುತ್ತೆ ಅಂದರೆ, ಉಪ್ಪಿದು ಪ್ರೀತ್ಸೆದು ಶೂಟಿಂಗ್ ಬ್ಯಾಲೆನ್ಸ್, ಅವನು ಆಸ್ಟ್ರೇಲಿಯಾಗೆ ಹೊರಡಬೇಕು, ಅದಕ್ಕೆ ಅವನು ಆಸ್ಟ್ರೇಲಿಯಾಗೆ ಹೊರಡ್ತಾನೆ. ಅದು ಒಂದು 2000 ಇದಕ್ಕೆ ಮುಂಚೆ, ಅದು 2000ಗೂ ಮುಂಚೆ ಅದು. ಆವಾಗ ಏನಾಗುತ್ತೆ, ಪಬ್ಲಿಸಿಟಿ ಬಂದು 2000 ಡೇ ಕೊಡೋಣ, Y2K ದಿನ ಕೊಡೋಣ ಅಂತ ಒಂದು ಐಡಿಯಾ ಮಾಡ್ಕೊತೀವಿ. ಸೊ ನೀನು ಡಿಸೈನ್ಸ್ ಎಲ್ಲ ಮಾಡಿಸ್ಬಿಟ್ಟು ನನಗೆ ಮೇಲ್ ಮಾಡಿಬಿಡು, ನಾನು ಶೂಟಿಂಗ್ ಕೊಟ್ಟೋಗ್ತೀನಿ ಅಂತ ಉಪ್ಪಿ ಪ್ರೀತ್ಸೆ ಕೊಟ್ಟೋಗ್ತಾನೆ. ಆಗ ನಾಗಭೂಷಣ ನಾನು ಕೂತ್ಕೊಂಡು ಫೋಟೋ ಸೆಷನ್ ಮಾಡಿರ್ತೀವಿ, ಉಪ್ಪಿದೊಂದು ಫೋಟೋ ಸೆಷನ್ ಎಕ್ಸ್ಕ್ಲೂಸಿವ್ ಅಲ್ಸೂರಲ್ಲಿ ಮಾಡ್ತೀವಿ, ಅದೇ ಫಸ್ಟ್ ಕ್ಲಿಕ್ಕು, ಹಾಲಿವುಡ್ ಫಸ್ಟ್ ಕ್ಲಿಕ್ ಅಂತ. ಅಲ್ಲಿ ಮಾಡಿಸಿದ ಮೇಲೆ ಆ ಫೋಟೋನ ಇಟ್ಕೊಂಡು ನಾವು ಒಂದಷ್ಟು ಡಿಸೈನ್ಗಳು ಮಾಡಿ ಏನು ಅನ್ಕೋತೀವಿ, ಕ್ಯಾಲೆಂಡರ್ ಮಾಡ್ಬಿಡೋಣ ಅಂತ, ಪಬ್ಲಿಸಿಟಿ ಕೊಡೋದ್ರಲ್ಲಿ ಕ್ಯಾಲೆಂಡರ್ ಇಟ್ಬಿಡೋಣ ಅಂತ. 1ನೇ ತಾರೀಕು ಅಲ್ವಾ, ಸೊ ಎಲ್ಲ ಕಟಿಂಗ್ ಶಾಪ್ ಅಲ್ಲೂ ಇದು ಹಾಕೋತಾರೆ ಫ್ಯಾನ್ಸ್ಗಳು. ಆ ಥರ ಒಂದು ಪ್ಲಾನ್ ಮಾಡಿ ಡಿಸೈನ್ ಎಲ್ಲ ಮೇಲ್ ಮಾಡಿ ಉಪ್ಪಿ ಹತ್ರ ಅಪ್ರೂವಲ್ ತಗೊಂಡು ಎಲ್ಲ ಆದಮೇಲೆ ಅದನ್ನು ನಾವು ಪಬ್ಲಿಸಿಟಿ ಮಾಡಿರ್ತೀವಿ. ಓಕೆ, ಅದೇನಾಗುತ್ತೆ, ಯಾವಾಗ 1ನೇ ತಾರೀಕು 2000 Y2K ಆವತ್ತು ನಾವು ಪಬ್ಲಿಸಿಟಿ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿದಾಗ, ಆವಾಗ ಏನು ಮಾಡ್ತೀವಿ, ಒಂದು 3-4 ಡೇಸ್ ಮುಂಚೆ ಒಂದು ಪಬ್ಲಿಸಿಟಿ ಕೊಡ್ತೀವಿ, ರಿಯಲ್ ಸ್ಟಾರ್ ಪ್ಲಸ್ ಸ್ಟಾರ್ ಪ್ರೊಡ್ಯೂಸರ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ. सो आवाग इदन्न ಏನಾಗುತ್ತೆ ಅಂತ ಕ್ವೆಶ್ಚನ್ ಹಾಕಿ ಈ ಸ್ಪೇಸ್ ಅನ್ನು ನೀವು 1ನೇ ತಾರೀಕು ನೋಡಿ ಅಂತ ಹೇಳಿರ್ತೀವಿ. ಆಮೇಲೆ 1ನೇ ತಾರೀಕು ಇದು ಪಬ್ಲಿಸಿಟಿ ಬರುತ್ತೆ. ಆಮೇಲೆ ನಾವು ಇವರ ಜೊತೆ ಹೈದರಾಬಾದ್ಗೆ ಹೋಗೋದಲ್ಲ ಹಾಗೆ. ಸೋ ಇಲ್ಲಿ ಏನಾಗುತ್ತೆ ಹೈದರಾಬಾದ್ ಅಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ಕಥೆ ಚೇಂಜ್ ಆಗ್ತಾ ಇದೆ. ಆ ಚೇಂಜ್ ಆಗಿದ್ದು ಒಂದೊಂದು ಕಥೆನೂ ನಾನು ರಾಮ್ ಅವರಿಗೆ ಹೇಳ್ತಾ ಇರ್ತೀನಿ. ರಾಮ್ ಅವರು ಅಲ್ಲಿಗೆ ಬರ್ತಾ ಇರ್ತಾರೆ, ಅವಾಗ ಬಂದು ಹೋಗ್ತಾರೆ. ಸರ್ ಇವಾಗ ಈ ತರ ಇದೆ ವರ್ಷನು, ಈ ತರ ಇದೆ ವರ್ಷನು. ಕತೆ ಬಂದ್ಬಿಟ್ಟು ಉಪ್ಪಿ ಮಾಡಬೇಕಾಗಿತ್ತು, ಸ್ಕ್ರೀನ್ ಪ್ಲೇನು ಉಪ್ಪಿ ಮಾಡಬೇಕಾಗಿತ್ತು, ಡೈಲಾಗು ಉಪ್ಪಿ ಮಾಡಬೇಕಾಗಿತ್ತು. ನಂದು ಏನು ಬರೀ ಡೈರೆಕ್ಷನ್. ಸೊ ಬರೀ ಡೈರೆಕ್ಷನ್ ಅಂತ ಇರೋಕ್ಕಾಗಲ್ಲ, ಅಲ್ಲ ಮಾಡಲೇಬೇಕು. ಸೊ ಈ ಥರ ಆದಮೇಲೆ ಏನಾಗುತ್ತೆ, ಕೊನೆಗೆ ಎಲ್ಲಿಗೆ ಬರ್ತೀವಿ, ಹೋಗ್ತಾ ಹೋಗ್ತಾ 7ನೇ ವರ್ಷನೋ 8ನೇ ವರ್ಷನಲ್ಲೋ ವಿ ಕಮ್ ಟು ವಿ ಫಿಕ್ಸ್ ಆಗ್ತೀವಿ. ರೋಬೋಟ್ ಒಂದು ಕ್ಯಾರೆಕ್ಟ್ರು ಅಷ್ಟೇ, ಹೀರೋಯಿನ್ ತಂದೆ ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಹೇಳ್ಕೊಂಡು ಈ ವರ್ಷನಕ್ಕೆ ಬರ್ತೀವಿ. ನಾವು ನಮ್ಮ ವರ್ಷನಲ್ಲಿ ನಾವು ಅಂದ್ಕೊಂಡಿದ್ದ ವರ್ಷನಲ್ಲ. ಆವಾಗ ಏನು ಅಂದರೆ ಟರ್ಮಿನೇಟರ್ ಸ್ಟೈಲಲ್ಲಿ ಹೋಗೋಣ, ಕಾಮಿಡಿ ಬೇಡ, ಜಿಮ್ ಕ್ಯಾರಿ ಸ್ಟೈಲಲ್ಲಿ ಹೋಗೋದು ಬೇಡ, ಅಥವಾ ಇನ್ಯಾವುದೋ ಒಂದು ಸ್ಟೈಲಲ್ಲಿ ಹೋಗೋದು. ಅದಕ್ಕೆ ಪರ್ಫಾರ್ಮೆನ್ಸ್ ಬೇರೆ ಥರ ಬೇಕು, ಫ್ಲೆಕ್ಸಿಬಲ್ ಫೇಸ್ಗಳು ಬೇಕು. ಜಿಮ್ ಕ್ಯಾರಿ ನೋಡಿದ್ರಲ್ಲ, ಹಿಂಗೆಲ್ಲ ಹೋಗುತ್ತೆ, ಅದು ಬೇರೆ, ಅದು ಬೇರೆ ಥರ ಆ್ಯಕ್ಟರ್ಸು. ಇಲ್ಲಿ ಬೇಡ, ಉಪ್ಪಿ ಮಜಲಿಯಾಗಿದ್ದಾನೆ, ಸೊ ಇನ್ನು ಇಟ್ಕೊಂಡು ಟರ್ಮಿನೇಟರ್ ಸ್ಟೈಲ್ಗೆ ಹೋಗೋಣ ಅಂತೇಳಿ ನಾವು ಆ ಕಥೆನ ಒಂದು ಪ್ಲ್ಯಾನ್ ಮಾಡ್ಕೋತೀವಿ. ಪ್ಯಾರಲಲ್ ಆಗಿ ಅಲ್ಲಿ ಗುರುಕಿರಣ್ ಮ್ಯೂಸಿಕ್ಕು, ಕಂಪೋಸಿಂಗ್ ಅಂದರೆ ಏನೋ ಒಂದು 50-60 ಟ್ಯೂನ್ಗಳು ರೆಡಿ ಮಾಡಿ ಅದರಲ್ಲಿ ಒಂದು ನಾವು ಆರಿಸ್ಕೋಬೇಕು ಅನ್ನೋ ಮಟ್ಟಕ್ಕೆ ಬರುತ್ತೆ. ಸೊ ಈಗ ಏನಾಗುತ್ತೆ, ಕತೆ ಎಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂದರೆ, ಒಂದು ಹೀರೋಯಿನ್ನು ಅಮೇರಿಕಾದಂಥ ಒಂದು ಜಾಗದಲ್ಲಿ, ಒಂದು ರಿಮೋಟ್ ಜಾಗದಲ್ಲಿ, ಅಲ್ಲಿ ಐಸೋಲೇಟೆಡ್ ಮನೆಗಳಿರ್ತವೆ, ಲ್ಯಾಂಡ್ಸ್ಕೇಪ್ಸಲ್ಲಿ ಲಾನ್ಗಳೆಲ್ಲ ಇರೋ ಜಾಗದಲ್ಲಿ ಎಲ್ಲೋ ಒಂದೊಂದು ಮನೆ ಇರೋ ಅಂತ ಒಂದು ಮನೆಯಲ್ಲಿ ವಾಸ ಮಾಡ್ತಾರೆ. ಅವಳು ವಾಸ ಮಾಡ್ತಾ ಇರೋ ಮನೆಯಲ್ಲಿ ಅವಳೊಬ್ಬಳೇ ಇರೋದು. ಆದರೆ ಕತೆ ಹೆಂಗೆ ತೊಗೊಂಡೋಗ್ತೀವಿ ಅಂದರೆ, ಅವಳಿಗೆ ಯಾರಾದರೂ ಡಕಾಯಿತಿ ಮಾಡಕ್ಕೆ ಬಂದರೆ, ರಾಬರಿ ಮಾಡಕ್ಕೆ ಬಂದಾಗ ಆ ಮನೇಲಿ ಇನ್ನೊಂದು ವಾಯ್ಸ್ ಕೇಳಿಸುತ್ತೆ. ಆಗ ಈ ರಾಬರಿ ಮಾಡಕ್ಕೆ ಬಂದವರು ಶಾಕ್ ಆಗ್ತಾರೆ, ಇನ್ನೊಬ್ಬ ಇಲ್ಲಿ ಗಂಡಸು ವಾಯ್ಸ್ ಕೇಳುತ್ತೆ, ಯಾರು 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 ಅಂತ. ಸೊ ಇವಳು ಏನಂತಾಳೆ, ಇನ್ವಿಸಿಬಲ್ ಮ್ಯಾನ್ ಜೊತೆ ಮಾತಾಡ್ತಾ ಇದ್ದಾಳೆ ಇವಳು, ಅಲ್ಲ ಅಬ್ಬ ಇನ್ವಿಸಿಬಲ್ ಮ್ಯಾನ್ ಇದ್ದಾನೆ ಅನ್ನೋ ಥರ ಕನ್ವೆ ಮಾಡ್ತೀವಿ ಬಿಲ್ಡಿಂಗ್. ಅವ್ರಿಗೆ ಫಸ್ಟ್ ಎದುರು ಬಿಡ್ತಾರೆ ಯಾರು, ಒಂದಷ್ಟು ಜನ ರಾಬರಿ ಮಾಡಕ್ಕೆ ಬಂದ ಫಾರಿನರ್ಸ್. ಆಮೇಲೆ ಏನಂತಾರೆ ಅವರು, ಈ ಇನ್ವಿಸಿಬಲ್ ಮ್ಯಾನನ್ನು ನಾವೇನಾದ್ರು ತಗೊಂಡ್ಬಿಟ್ರೆ ನಾವು ಬ್ಯಾಂಕ್ ರಾಬರಿ ಎಲ್ಲ ಇದು ಮಾಡೋದಕ್ಕೆ ಈಸಿ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಅವಳು ಹಿಂದೆ ಬೀಳ್ತಾರೆ. ಈಗ ಹಿಂದೆ ಬೀಳೋವಾಗ ಹೋಗ್ತಾ 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 ಇನ್ವಿಸಿಬಲ್ ಆಗಿ ಬಂದ ಅನ್ನೋ ಥರ ನಾವು ಹೀರೋನ ಇಂಟ್ರೊಡಕ್ಷನ್ ಮಾಡ್ತೀವಿ. ಅಲ್ಲೇನಾಗುತ್ತೆ, ಆ್ಯಕ್ಚುಲಿ ಅವಳು ಏನು ಮಾಡ್ತಾ ಇದ್ದಾಳೆ ಅಂದರೆ, ಅವಳು ಈ ಬೊಂಬೆ ಒಂದು ಇದೆಯಲ್ಲ, ಈ ಬೊಂಬೆ ಬರುತ್ತೆ, ಈ ಬೊಂಬೆ ಎರಡು ವಾಯ್ಸ್ ಮಾಡ್ತಾರೆ, ಇಲ್ಲಿ ಒಂದು ಮಾತಾಡ್ತಾರೆ, ನಮ್ಮ ಇವರು ಜಾದೂಗರ್ ಮಾಡ್ತಾ ಇದ್ದಾರೆ, ಜಾದೂಗರ್ ಮಾಡ್ತಾರೆ, ಒಬ್ಬರು ಹೆಣ್ಮಗು ಒಂದು ಮಾಡುತ್ತೆ. ಆ ಥರ ಅವಳು ಪ್ಲೇ ಮಾಡ್ತಾ ಇರ್ತಾಳೆ. ಅವಳಿಗೆ ಯಾರಾದ್ರೂ ತೊಂದರೆ ಬಂತು ಅಂದ್ರೆ ಅವಳೇ ಆಕ್ಚುಲಿ ಇನ್ನೊಂದು ವಾಯ್ಸು ಮಾತಾಡ್ತಾ ಇರ್ತಾಳೆ, ಅವಳೇ ಈ ತರ ಮಾತಾಡ್ತಾ ಇರ್ತಾಳೆ. ಅದು ಆಡಿಯನ್ಸ್ಗೆ ನಾವು ಈ ಅಟ್ಯಾಕ್ ಮಾಡಿದಾಗ ಈ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ, ಯಾರನ್ನ ಹೀರೋ ಕ್ಯಾರೆಕ್ಟರ್ನ, ಆ ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡುವಾಗ ವಿಚಿತ್ರವಾಗಿ ನಾವು ತೋರಿಸ್ತಾ ಬರ್ತೀವಿ. ಅವನ ಮೆಂಟಾಲಿಟಿ ಎಷ್ಟು ವಿಚಿತ್ರವಾಗಿರುತ್ತೆ, ಅವನ ಮೆಂಟಾಲಿಟಿ ಅಂದ್ರೆ ಸಿಕ್ಕಾಪಟ್ಟೆ ಪವರ್ಫುಲ್ ಇದ್ದಂಗೆ ಇರ್ತಾನೆ. ಆಮೇಲೆ ಯಾವುದೋ ಒಂದು ಚೆಕ್ಸ್ ಇರೋ ಬಟ್ಟೆ ನೋಡಿದ್ರೆ ಚೆಸ್ ಆಡೋಕೆ ಸ್ಟಾರ್ಟ್ ಮಾಡಿ, ಆಮೇಲೆ ಫೈಟ್ ಅಂತ ಬಂದಾಗ ಅವನು ಈ ಕಡೆ ಹೊಡೆದ್ರು ಏನಾಗಲ್ಲ, ಇಲ್ಲಿ ಹೊಡೆದ್ರು ಏನಾಗಲ್ಲ, ಆಮೇಲೆ ಅಂದ್ರೆ ಅದರ ಒಂದು ಏನೋ ವಿಚಿತ್ರ ಕ್ಯಾರೆಕ್ಟರ್ ಥರ ಅವನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಮಸ್ಲಿ ಕ್ಯಾರೆಕ್ಟರ್ ಇವಳಿಗೆ ಸೇವ್ ಮಾಡ್ತಾವೆ. ಸೇವ್ ಮಾಡಿದ್ಮೇಲೆ ಏನಾಗುತ್ತೆ, ಇವಳಿಂದ ಅವನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಇವಳಿಗೆ ವಿಚಿತ್ರ ಅನ್ಸುತ್ತೆ, ಅವನ ಬಿಹೇವಿಯರ್ ವಿಚಿತ್ರ ಅನ್ಸುತ್ತೆ. ಯಾಕೆಂದ್ರೆ ಅವನು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಲಾ ಮಾತಾಡ್ತಾನೆ, ಒಳ್ಳೆ ಲಾಯರ್ ಥರ ವಾದ ಮಾಡ್ತಾನೆ, ಈ ಕಾನೂನು ಪ್ರಕಾರ ಹಿಂಗೆ 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 ನೀವು ಇದನ್ನ ಹೇಳಬೇಕು, ಇದು ಹೇಳಬೇಕು, ಇಲ್ಲಾಂದ್ರೆ ಈ ಥರ. ಅದೇ ತರ ಒಂದು ಆಸ್ಪತ್ರೆಗೆ ಯಾರನ್ನೋ ಎತ್ಕೊಂಡೋಗಿ ಅಡ್ಮಿಟ್ ಮಾಡಿದಾಗ ಡಾಕ್ಟರ್ ತರ ಸಜೆಸ್ಟ್ ಮಾಡ್ತಾನೆ, ಫಸ್ಟ್ ನೀವು ಇದನ್ನ ಮಾಡಬೇಕು, ಆಮೇಲೆ ಆ ಟೆಸ್ಟ್ ಮಾಡಬೇಕು ಅಂದ್ರೆ ಏನು ಇವನು ವಿಚಿತ್ರ ಅನ್ನೋ ತರ ತೋರಿಸ್ತಾ ಬರ್ತಾರೆ. ಹೀರೋಯಿನ್ಗೆ ಇವೆಲ್ಲ ವಿಚಿತ್ರ 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 ವಿಚಿತ್ರ. ಆಮೇಲೆ ಪ್ರೀತಿ ಅಂದ್ರೆ ಏನು ಅಂತ ಅವಳನ್ನ ಅವಳೇನಾದ್ರು ಕೇಳಿದ್ರೆ ಪಕ್ಕ ಬುಕ್ಕಲ್ಲಿರೋ ಎಲ್ಲ ಡೆಫಿನೇಷನ್ ಕೊಡ್ತಾನೆ, ಎಲ್ಲ ಏನೇನು ಅಂದ್ರೆ. ಇದು ಆಕ್ಚುಲಿ ಏನು ಅಂದ್ರೆ, ಅವನಿಗೆ ಫಸ್ಟ್ ನೋಡೋವಾಗ ನಿಮ್ಗೆ ಅದು ಏನು ಅಂತ ಗೊತ್ತಾಗಲ್ಲ. ಆಕ್ಚುಲಿ ಅವ್ನು ರೋಬೋಟ್ಗೆ ಏನೇನು ಫೀಡ್ ಮಾಡಿರ್ತಾರೋ ಅದನ್ನ ಮಾಡ್ತಾ ಇದ್ದಾನೆ. ಬಟ್ ಫಸ್ಟ್ ಟೈಮ್ ನೋಡೋವನ್ಗೆ ಒಬ್ಬ ವಿಚಿತ್ರ ವ್ಯಕ್ತಿ ಆ ತರ ನಾವು ಇಂಟ್ರೊಡಕ್ಷನ್ ಮಾಡ್ತೀವಿ. ಅದರಲ್ಲಿ ಹಾಡುಗಳು ಎಲ್ಲ ಬರುತ್ತೆ. ಕಾಲೇಜಲ್ಲಿ ಅವಳಕ್ಕೆ ಹೋಗೋದಕ್ಕೊಂದು ಹಾಡು ಮಾಡಿದ್ವಿ. ಅಲ್ಲೊಬ್ಳು ಫಾರಿನ್ ಹುಡುಗಿ ಒಂದು ಅವನ ಹಿಂದೆ ಬೀಳ್ತಾಳೆ. ಅವಳು ಒಂದು ಕಡೆ ಈ ಒಂದು ಏನೋ ನೋಡ್ಬಿಟ್ಟು ಈ ಒಂದು ಒರಿಜಿನಲ್ ನೋಡಿ ಮೂರ್ಛೆ ಬಿದ್ದು ಹೊಟ್ಟೋಗ್ಬಿಡ್ತಾಳು. ಏನಿಗೆ ಮೂರ್ಛೆ ಬಿದ್ದು ಅಂತ ಯಾರಿಗೂ ಗೊತ್ತಿಲ್ಲ, ಅಂದ್ರೆ ಅವಳು ಮೆಷಿನ್ ನೋಡ್ಬಿಟ್ಟು ಹೋಗಿರ್ತಾಳು. ಸೊ ಈ ತರ ಎಲ್ಲ ಹೋಗುತ್ತೆ ಕ್ಯಾರೆಕ್ಟರ್ ಡೆವಲಪ್ ಮಾಡ್ಕೊಂಡು ಫುಲ್ಲು. ಹೀಗೆ ಎತ್ಕೊಂಡು ಹೀರೋಯಿನ್ಗೂ ಅವಳಿಗೂ ಅವನಿಗೂ ಒಂದು ಕನೆಕ್ಷನ್ ಬರುತ್ತೆ, ಒಂದು ಎಮೋಷನ್ಸ್ ಅವಳಿಗೆ ಸ್ಟಾರ್ಟ್ ಆಗುತ್ತೆ. ಹೀಗಿರ್ಬೇಕಾದ್ರೆ ಈ ಗ್ಯಾಂಗ್ ಮಾತ್ರ ಇವಳನ್ನ ಅಟ್ಯಾಕ್ ಮಾಡ್ತಾನೆ, ಹೆಂಗಾರು ಮಾಡಿ ಅವ್ನು ಹಿಡಿಬೇಕು, ಇವನು ಓಡಿಸ್ಬಿಟ್ರೆ ಬರ್ತಾನೆ. ಈ ಗ್ಯಾಂಗ್ಗಳು ಅವನು ನೋಡಿದಾಗ, ಅವ್ನು ಒಡೆಯೋದೆಲ್ಲ ನೋಡಿದಾಗ ಅವ್ರಿಗೆ ಅರ್ಥ ಆಗಲ್ಲ, ಇದು ಹ್ಯೂಮನ್ ಏಟ್ ಅಲ್ಲ ಇದು ಅಂತ. ಅವರು ಏನೋ ಇದು ಮನುಷ್ಯ ಅಲ್ಲ, ಯಾವುದೋ ರಾಡಲ್ಲಿ ಹೊಡೆದಂಗೆ ಇದೆ, ಹೆಂಗಿದು ಅಂತ. ಸೊ ಹೀಗೆ ಅದು ತಗೊಂಡೋಗಿ ಅದು ಆಕ್ಚುಲಿ ಏನು ಮಾಡ್ತೀವಿ ಅಂದ್ರೆ ಇಂಟರ್ವಲ್ ಪಾಯಿಂಟ್ ಅಲ್ಲಿ ನಾವು ರಿವೀಲ್ ಮಾಡ್ತೀವಿ ರೋಬೋಟ್ ಅಂತ. ಅದು ಏನಾಗುತ್ತೆ ಇಂಟರ್ವಲ್ ಹತ್ರ ಹೋಗೋಷ್ಟೊತ್ತಿಗೆ ಅವಳನ್ನ ಕರ್ಕೊಂಡವನು ಮಾಲ್ಗೆ ಹೋಗ್ತಾ ಇರ್ತಾನೆ, ಹೈವೇನಲ್ಲಿ ಮಾಲಲ್ಲಿ ಅಲ್ಲಿ ಅವ್ರ ಗ್ಯಾಂಗ್ ಎಲ್ಲ ಬಂದು ಅವನ್ನ ಅಟ್ಯಾಕ್ ಮಾಡ್ತಾರೆ, ಇಡೀ ಮಾಲ್ಗೆ ಒಂದು ಪಾಯ್ಸನಸ್ ಕೇಸ್ ಹಾಕ್ತಾರೆ ಅವಳನ್ನ ಕಿಡ್ನಾಪ್ ಮಾಡೋಕ್ಕೆ. ಅವಳು ಮೂರ್ಛೆ ಹೊಟ್ಟೋಗ್ತಾರೆ, ಅವ್ರ ಕಡೆಯವರು ಯಾರು ಮಾಸ್ಕ್ ಹಾಕಿಲ್ಲ ಅವರೆಲ್ಲ ಮೂರ್ಛೆ ಹೊಟ್ಟೋಗ್ತಾರೆ, ಇವ್ನು ಮಾತ್ರ ಮೂರ್ಛೆನೇ ಹೋಗಲ್ಲ, ಇವ್ನು ಏನು ಆಗಲ್ಲ. ಆವಾಗ ಅವ್ರು ವಿಚಿತ್ರ ಅನ್ಸುತ್ತೆ, ಆಮೇಲೆ ಅವ್ರ ಕವರ್ ಆಗಿರೋ ಬಂದು ಎಳೆದು ಹೊಡಿತಾರೆ, ಹೊಡೆದಾಗ ಈ ತಲೆ ಕಟ್ಟಾಗಿ ಆ ಕಡೆ ಬೀಳ್ಬೇಕಾ, ಆಗ ಇಲ್ಲೆಲ್ಲ ವೈರುಗಳು ಅಲ್ಲಿ ಇದು ಆ ತಲೆ ರೋಲ್ ಆಗಿ ಅಲ್ಲಿ ಹೋಗಿ ಬೀಳುತ್ತೆ, ಅದ್ರಲ್ಲಿ ಒಂದಷ್ಟು ವೈರುಗಳು ಅಂತ ಶಾಕ್ ಆಗ್ಬಿಡ್ತಾರೆ, ಅವಳನ್ನ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತಾರೆ. ಇಲ್ಲಿ ಏನಂದ್ರೆ ಇಲ್ಲಿ ನಾವು ಫಸ್ಟ್ ಟೈಮ್ ಆ ಶಾರ್ಟ್ ಮಾಡಬೇಕು. ಏನ್ ಮಾಡಬೇಕು, ಮುಂಡವಿಲ್ಲದ ರುಂಡ, ರುಂಡವಿಲ್ಲದ ಮುಂಡ ಬಾಡಿ, ಆ ಬಾಡಿನ ಹಿಂಗೆ ಎದ್ದೇಳುತ್ತೆ, ಹಂಗಂಗ ಹೋಗತ್ತದು, ಆ ತಲೆ ಇರೋ ಜಾಗಕ್ಕೆ ಹೋಗಿ ಆ ತಲೆ ನಿಂಗೆ ಎತ್ಕೊಳ್ಳುತ್ತೆ, ಹಿಂಗೆ 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 ಬಂದು ಆ ಬೈಕ್ ಇರುತ್ತಲ್ಲ, ಒಂದು ಬೈಕ್ ಇರುತ್ತಲ್ಲಿ, ಆ ಬೈಕ್ ಮೇಲೆ ಅದನ್ನ ಇಟ್ಬಿಟ್ಟು ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂತ್ಕೊಂಡು ರುಂಡವಿಲ್ಲದ ಮುಂಡ ಗಾಡಿ ನೋಡ್ಸ್ಕೊಂಡು ಪೈರುಗಳೆಲ್ಲ ಹಿಂಗೆ ಆಗಿರೋದು. ಅದು ಹೋಗಿ ಹಾಲಿವುಡ್ ಅನ್ನೋ ಒಂದು ಲ್ಯಾಬ್ ಒಳಗಡೆ ಹೋಗುತ್ತೆ, ಅಲ್ಲಿ ಇಂಟರ್ವಲ್ ಪಾಯಿಂಟ್ ಅಲ್ಲಿ. ಇಲ್ಲಿವರೆಗೂ ಸಿ ಜಿ ವರ್ಕ್ ಏನು ಜಾಸ್ತಿ ಇಲ್ಲ, ಕಮ್ಮಿನೇ. ಸೆಕೆಂಡ್ ಹಾಫ್ ಅಲ್ಲಿ ಆಮೇಲೆ ಅದು ಹೋಗುತ್ತೆ, ಅವ್ರನ್ನ ಕರ್ಕೊಂಡ್ಬರುತ್ತೆ, ಅವಳನ್ನ ಎಸ್ಕೇಪ್ ಮಾಡಿಸ್ಕೊಂಡ್ಬರುತ್ತೆ. ಆಮೇಲೆ ರೋಬೋಟ್ ಏನ್ ಮಾಡುತ್ತೆ, ರೋಬೋಟ್ಗೆ ಯಾರು ವಿಲನ್ನು, ವೈರಸ್ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ತೀವಿ, ಅದು ಒಬ್ಬ ಬ್ಲ್ಯಾಕ್ ಅನ್ನ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ಅದು ಹೆಂಗೆ ಅಂದ್ರೆ ಆ ವೈರಸ್ ಇವಾಗ ಈ ರೂಮಲ್ಲಿ ಇವ್ನು ಇರ್ತಾನೆ ರೋಬೋಟ್, ಪಕ್ಕದ ರೂಮಲ್ಲಿ ವೈರಸ್ ಬಂದು ಒಂದ್ ಚೂರು ಈ ಕಡೆ ಬಂದ್ರೆ, ಒಂದ್ ಸ್ಪೀರ್ ಒಳಗೆ ಬಂದ್ರೆ ಇವ್ನು ವೀಕ್ ಆಗಿ ಬೀಳ್ತಾನೆ, ಅದು ಆ ಕಡೆ ಹೊಟ್ಟೋದ್ರೆ ಇವ್ನು ಎದ್ದೇಳ್ತಾನೆ, ಅಂದ್ರೆ ಇವನಿಗೆ ವೈರಸ್ ಬಂದ್ರೆ ಇವ್ನು ವೀಕ್ ಆಗ್ತಾನೆ ಅನ್ನೋದು ಸೆಕೆಂಡ್ ಹಾಫ್ ಅಲ್ಲಿ ಕರ್ತೀವಿ. ಆಮೇಲೆ ಮ್ಯಾನುಫ್ಯಾಕ್ಚರರ್ ಯಾರು ಅಂತ ಆಡಿಯನ್ಸ್ ತೋರಿಸ್ತೀವಿ, ತಂದೆ ಕ್ಯಾರೆಕ್ಟರ್, ತಂದೆನೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನ ಇವಳ ಮೇಲೆ ಬಿಟ್ಟು ಆ ರೋಬೋಟ್ಗೆ ಫೀಲಿಂಗ್ಸ್ ಬರೋಂಗ್ ಮಾಡ್ಬಿಟ್ರೆ ನಾನು ಕ್ರಿಯೇಟರ್ ಆಗ್ಬಿಡ್ತೀನಿ, ಈ ಪ್ರಪಂಚಕ್ಕೆ ನಾನು ದೇವ್ರ ತರ ಇನ್ನೊಂದು ಮನುಷ್ಯನೇ ಸೃಷ್ಟಿ ಮಾಡ್ಬಿಡ್ತೀನಿ. ಅದೋ ಒಂದು ಎಕ್ಸ್ಪೆರಿಮೆಂಟ್, ಅದ್ರಲ್ಲಿ ಫೀಲಿಂಗ್ಸ್ ಬರಬೇಕು, ಫೀಲಿಂಗ್ಸ್ ಬರಬೇಕು, ಬಟ್ ನಾನು ಹೇಳ್ದಂಗೆ ಕೇಳಬೇಕು, ಈ ಲೆಕ್ಕಾಚಾರದಲ್ಲಿ ಅವನು ಅದನ್ನ ಮಾಡಿರ್ತಾನೆ. ಆಮೇಲೆ ಅದು ಹಂಗೆ ಹೋಗುತ್ತೆ, ಇವಳು ಮಾತ್ರ ಅದು ಮೆಷಿನ್ ಅಂತ ಗೊತ್ತಿಲ್ಲ, ಇವಳು ಬಂದು ಅದನ್ನ ನಿಧಾನವಾಗಿ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರೀತಿ ಮಾಡ್ತಾ 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 ಇದಕ್ಕೆ ಗೊತ್ತಾಗ್ಬಿಡುತ್ತೆ ಇವಳು ಪ್ರೀತಿ ಮಾಡ್ತಿದ್ದಾಳೆ ಅಂದಾಗ, ಇದು ಹೋಗ್ಬಿಟ್ಟು ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಮ್ಯಾನುಫ್ಯಾಕ್ಚರರ್ ಹೇಳೋದು. ಆವಾಗ ಅವ್ನು ಹೇಳ್ತಾನೆ, ನೋ ನೋ ದಟ್ ಇಸ್ ನಾಟ್ ಯುವರ್ ಡ್ಯೂಟಿ, ಯು ಹ್ಯಾವ್ ಟು ನಾಟ್ ಲವ್, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾನೆ ಅನುಪಮ್ ಕೇರ್ ಕೇಳಿ. ಆವಾಗ ಅವನು ಇವನಿಗೆ ಇವಳನ್ನ ಬಿಡೋಕೆ ಇಷ್ಟ ಇರಲ್ಲ, ಆವಾಗ ಅದೇನು ಮಾಡ್ತೀನಿ, ಇವಳು ಎತ್ಕೊಂಡವನು ಎಲ್ಲರೂ ಹೋಗ್ಬಿಡೋಣ ನಾವು ಅಂತ, ಅವ್ನ ಕೈಗೆ ಸಿಗದೆ ಹೊಟ್ಟೋಗ್ಬಿಡೋಣ ಅಂತೇಳಿ ಓಡೋಗೋದು. ಅದು ಆವಾಗ ಆ ಸಾಂಗ್ ಬರುತ್ತೆ, ಬೆಂಕಿಯಲ್ಲಿ ಹಾಕು ಕಡಲಿಗೆ ಬಿಸಾಕು ಎಂದೆಂದಿಗೂ ಸಿಗದೆ ಹೋದದು ಐ ಡ್ಯಾಶ್ ಯು ಸಾಂಗ್ ಇದೆ, ಅದು ಈ ಸಿಚುವೇಶನ್ ಮಾಡಿ. ಆಮೇಲೆ ಸೆಕೆಂಡ್ ಹಾಫ್ ಬಿಗಿನಿಂಗ್ ಅಲ್ಲಿ ಲವ್ ಅಂದ್ರೆ ಏನು ಅಂತ ಒಂದು ಸಾಂಗ್ ಮಾಡಿದ್ರು, ಪ್ರೇಮ 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 ಅದೇನು ಅಂತ ಹೇಳಲಿ, ಡ್ರೀಮ ಡ್ರಾಮ ಕ್ರೈಮ ಅದೆಲ್ಲಿ ಅಂತ ಹೇಳಲಿ ಅಂತ ಒಂದು ಅದು ಕೇಳುತ್ತೀವಿ, ಕೇಳಿ 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 ಲವ್ ಅಂದ್ರೆ ಏನು ತಿಳಿ ಹೇಳೋದೆಲ್ಲ ತಿಳ್ಕೊಳತ್ತೆ ಅನ್ನೋ ತರ ಒಂದು ಆ ಸಾಂಗ್. ನಾನು ಅನ್ಕೊಂಡಿದ್ದೆ ಹೆಂಗೆ ಅಂದ್ರೆ, ಈ ಮೂನ್ ಮೇಲೆ ಜನ ಇರ್ತಾರೆ, ಮೂನ್ ಮೇಲೆ ಹೋದ್ರೆ ಜನಕ್ಕೆ ಗುರುತ್ವಾಕರ್ಷಣೆ ಇರಲ್ವ, ಆ ತರ ಶೂಟ್ ಮಾಡೋಣ ಅಂತ ಅನ್ಕೊಂಡಿದ್ದೆ ನಾನು ಆ ಸಾಂಗ್ ಪೂರ್ತಿ. ಹಂಗೆ ಹಂಗೆ ಲವ್ ಬಂದ್ರೆ ಗುರುತ್ವಾಕರ್ಷಣೆ ಇರಲ್ಲ ಅಂತ ಈ ತರ ಎಲ್ಲ ಅನ್ಕೊಂಡಿದ್ದೆ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಆಕ್ಚುಲಿ, ಅದು ಈಗ ಎತ್ಕೊಂಡು ಹೋಗ್ಬಿಡುತ್ತಲ್ಲ, ಇದು ಇವನು ಮ್ಯಾನುಫ್ಯಾಕ್ಚರ್, ಇವನು ಅನುಪಮ್ ಕೇರ್ ಇರ್ತಾನಲ್ಲ ಫಾದರ್ ಕ್ಯಾರೆಕ್ಟರ್, ಇವನು ಅದ್ರ ಎಲ್ಲಾದ್ರೂ ಫಾಲೋ ಮಾಡ್ತಾ ಇರ್ತಾನೆ, ಅದೆಲ್ಲೋ ಹೋಗುತ್ತೆ ಬಜೆಟ್ ಕಳೆದ ಹೋದ್ರೆ ಅವ್ನು ಬಂದಿರ್ತಾನೆ, ಅಲ್ಲಿ ಇನ್ನೊಂದ್ ಕಡೆ ಎಲ್ಲ ಹೋದ್ರೆ ಪಾರ್ಕಿಂಗ್ ಬರ್ತಾನೆ, ಇದಕ್ಕೆ ಡೌಟ್ ಬಂದ್ಬಿಡುತ್ತೆ, ಹೆಂಗ ನಾನು ಎಲ್ಲೋ ನಿನ್ಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತ ಹೇಳಿ ಸೆಲ್ಫ್ ಸ್ಕ್ಯಾನಿಂಗ್ ಮಾಡ್ಕೊಳ್ತಾನೆ. ಸೆಲ್ಫ್ ಸ್ಕ್ಯಾನಿಂಗ್ ಮಾಡ್ಕೊಂಡಾಗ ಇಲ್ಲಿ ಒಂದು ಟ್ರಾನ್ಸ್ಮಿಟರ್, ಈ ಟ್ರಾನ್ಸ್ಮಿಟರ್ ಜಿ ಪಿ ಎಸ್ ಕನೆಕ್ಟ್ ಆಗಿ ಅವನಿಗೆ ತೋರಿಸ್ತಾ ಇರ್ತಾನೆ, ಇದು ಎಲ್ಲೋದ್ರು ಅವ್ನ ಆತರ ಒಂದು ಸೆಕ್ಯೂರಿಟಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಅವನು ಅದ್ರ ಒಂದು ಏನೋ ಒಂದು ಇರುತ್ತೆ, ಅದ್ರಲ್ಲಿ ಇದೆಲ್ಲೋ ಹೋಗುತ್ತೆ ಅಂತ ಗೊತ್ತಾಗುತ್ತೆ, ಹೋಗ್ತಾ ಇರ್ತಾನೆ ಬರ್ತಾನೆ, ಒಂದ್ ಕಡೆ ಅದು ಕಾಣುತ್ತೆ, ನೋಡ್ರೆ ಮೋರಿ ಒಳಗಡೆ ಆ ಟ್ರಾನ್ಸ್ಮಿಟರ್ ನ ಕಿತ್ಬಿಟ್ಟು ಬಿಸಾಕ್ಬಿಟ್ಟು ಹೋಗಿದೆ. ಆವಾಗ ಅವನಿಗೆ ಓ ಇದು ನನ್ನ ಕಂಟ್ರೋಲ್ನ ತಪ್ಪುಟೋಯ್ತು, ಇನ್ನು ನನ್ನ ಮಗಳು ಬೇರೆ ಇದ್ದಾಳೆ, ಇದನ್ನ ಇನ್ನೂ ಉಳಿಸೋಕ್ಕಾಗಲ್ಲ ಅಂತೇಳಿ ಅವನು ಲ್ಯಾಬ್ ಹೋಗ್ಬಿಟ್ಟು ಟರ್ಮಿನೇಷನ್ ಕೊಟ್ಬಿಡ್ತಾನೆ. ಒಂದು ಸೆಕೆಂಡ್ ಸೆಕ್ಯೂರಿಟಿ ಒಂದು ಇಟ್ಟಿರ್ತಾನೆ, ಲ್ಯಾಬ್ ಹೋದ್ರೆ ಸ್ಯಾಟಲೈಟು ಡೈರೆಕ್ಟ್ ಅದಕ್ಕೊಂದು ಕನೆಕ್ಷನ್ ಇಟ್ಟಿರ್ತಾನೆ, ಅದರಲ್ಲಿ ಅವನು ಟರ್ಮಿನೇಷನ್ ಅಂತ ಇದು ಮಾಡ್ಬಿಡ್ತಾನೆ, ಆರ್ಡರ್ ಮಾಡ್ತಾನೆ. ಇಲ್ಲಿ ಇದು ಇವಳ ಜೊತೆ ಹೋಗ್ತಾ ಇದೆಯಲ್ಲ, ಇದಕ್ಕೆ ಒಳಗಡೆಯಿಂದ ಮೆಸೇಜ್ ಬರುತ್ತೆ, ಟೆಂಪರೇಚರ್ ಇನ್ಕ್ರೀಸಿಂಗ್ ಅದು ಬರುತ್ತೆ ಇದಕ್ಕೆ. ಆಗ ಅದು ನೋಡುತ್ತೆ ಅವ್ನು ಟರ್ಮಿನೇಷನ್ ಕೊಟ್ಬಿಟ್ಟಿದೆ, ಆಗ ಈ ಬಾಡಿ ಇಷ್ಟೆಲ್ಲ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್, ಎದೆ ಭಾಗ ಮೆಲ್ಟ್ ಆಗಿ ತಪಕ್ ಅಂತ ಬೀಳುತ್ತೆ. ತಕ್ಷಣ ಅದಕ್ಕೆ ಶಾಕ್ ಆಗುತ್ತೆ, ಅವಳಿಗೆ ಗೊತ್ತಾಗ್ಬಾರ್ದು, ಒಂದು ಶಾಲು ಹಾಕೊಂಡು ಒಂದು ನಿಮಿಷ ಇಲ್ಲೇ ಇರುವಂತ ಆ ಕಡೆ ಹೋಗಿ ಎಲ್ಲ ನೋಡುತ್ತೆ, ಎಲ್ಲ ಕಡೆ ಬಿಸಿ ಆಗಷ್ಟು, ಇದು ಇನ್ನೊಂದು ಮ್ಯಾಕ್ಸಿಮಮ್ 1.5 hour ಅಥವಾ 2 hours ಅಲ್ಲೇ ಇದು ಎಲ್ಲ ಬಿದ್ದೋಗುತ್ತೆ ಏನೋ ಐಡಿಯಾ ಅದಕ್ಕೆ ಆಗದು. ಬಂದ್ಬಿಟ್ಟು ಹೀರೋಯಿನ್ ಹೇಳುತ್ತೆ, ನೀನು ನನ್ನ ಪ್ರೀತಿ ಮಾಡ್ತಿದ್ಯಲ್ವಾ, ಅದು ಅನ್ಕಂಡೀಷನಲ್ ಪ್ರೀತಿ ಮಾಡ್ತಿದ್ದೆ ತಾನೆ, ಹೌದು, ಹಂಗಾರೆ ನೀನು ಒಂದು ದಿವಸ ಇಲ್ಲೇ ಇರು, ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ, ಅಲ್ಲಿ ಬರೋವರೆಗೂ ನೀನು ನನಗೋಸ್ಕರ ಕಾಯ್ತಾ ಇರು ಹೇಳ್ಬಿಟ್ಟು ಅದು ಲ್ಯಾಬಿಗೆ ಬರುತ್ತೆ. ಇವಳು ತಡೆಯೋಕ್ಕಾಗಲ್ಲ, ಇವಳು ಹಿಂದೆ ಬರ್ತಾನೆ, ಲ್ಯಾಬ್ ಒಳಗಡೆ ಬಂದಾಗ ಅದು ಲ್ಯಾಬ್ ಒಳಗಡೆ ಬಂದು ಒಳಗೆ ಬರೋಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಿದ್ದೋಗಿದೆ. ಸೊ ಇದು ಶೂಟಿಂಗ್ ಗೆ ಚಾಲೆಂಜಿಂಗ್. ಇಲ್ಲಿಂದ ಮೇಲೆ ಉಪೇಂದ್ರ ಇರಬೇಕು, ಇಲ್ಲಿಂದ ಕೆಳಗಡೆ ಬಕ್ಕ ಮಿಷಿನ್ ಇರಬೇಕು, ಅದು ಆ ಮೆಟಲ್ ಎಲ್ಲ ಒಳಗಡೆ ಏನೇನಿತ್ತು ಅದೇ ಇರಬೇಕು. ಕಾಲುಗಳು ಅಷ್ಟೇ ಎಲ್ಲ ಒಂದೊಂದೊಂದೇ ಉದುರ್ತಾ ಇರಬೇಕು, ಒಂದೊಂದು ಶಾಟ್ ಅಲ್ಲಿ ಒಂದೊಂದು ಉದುರ್ತಾ ಇರಬೇಕು. ದಿಸ್ ವಾಸ್ ದ ಚಾಲೆಂಜಿಂಗ್ ಪಾರ್ಟ್ ಆಫ್ ಗ್ರಾಫಿಕ್ಸ್ ಅಲ್ಲಿ. ಸೊ ಇದಾಗುತ್ತೆ, ಆವಾಗ ಏನಾಗುತ್ತೆ ಅದು ಆರ್ಗ್ಯುಮೆಂಟ್ ಆಗುತ್ತೆ, ಅದಕ್ಕೂ ಫಾದರ್ಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಾನು ಬಿಟ್ಬಿಡು ಹಂಗೆ ಇಲ್ಲ ಇಲ್ಲ ಅಂತ ಹೇಳ್ತಾರೆ. ಆ ಗಲಾಟೆಲ್ಲಿ ಏನ್ ಮಾಡುತ್ತೆ ಅದು ಫಾದರ್ನ ಹೊಡೆದ್ಬಿಟ್ಟು ಮಾಡ್ಬಿಡುತ್ತೆ. ಈಗ ಅವನು ಈಗ ಇದಕ್ಕೆ ರಿಯಾಕ್ಟಿವೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಅವನು ಸತ್ತೋದ. ಈಗ ಇದಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಅಷ್ಟೊಳಗಡೆ ಒಳಗಡೆ ಅವಳು ಬಂದ್ಬಿಡು, ಅವಳಿಂಗ್ ಒಳಗಡೆ ಬರಕ್ಕೂ ಇದ್ರ ಮೈಯಲ್ಲಿರೋ ಎಲ್ಲದೂ ಕೆಳಗೆ ಬೀಳಕ್ಕೂ ಮ್ಯಾಚ್ ಆಗಿ ಪಕ್ಕದಲ್ಲೇ ನಿಂತ್ಕೊತಾಳು. ಇವನನ್ನೇ ಕರಿತಾ ಇರ್ತಾನೆ, ಬಟ್ ಇವನು ಮಾತಾಡಂಗಿಲ್ಲ. ಆವಾಗ ಅವಳು ಹಿಂಗೆ ಮಾತಾಡ್ಕೊಂಡು ಹಂಗೆ ಹೊಟ್ಟೋಗ್ತಾಳಲ್ಲ, ಆವಾಗ ಇಲ್ಲಿಂದ ಅವ್ನು ಹೇಳ್ತೀನಿ, ಇವಾಗಲೂ ನನ್ನ ಪ್ರೀತಿ ಮಾಡಂಗಿದ್ರೆ ನೀವು ಹೊಟ್ಟೋಗು, ನೀನು ಕಾಯ್ತಾ ಇರೋ, ನಾವು ಒಂದಲ್ಲ ಒಂದು ದಿವಸ ಬರ್ತೀನಿ ಹೇಳ್ತೀನಿ. ಆವಾಗ ಅವಳು ಹೊರಗಡೆ ಬರ್ತಾಳೆ, ಆವಾಗ ಅದ್ರ ಕಣ್ಣಲ್ಲಿ ನೀರು ಬರುತ್ತೆ. ಹೊರಗಡೆ ಬಂದು ಹಿಂಗೆ ನೋಡ್ತಿದ್ದಂಗೆ ಲ್ಯಾಬ್ ಎಕ್ಸ್ಪ್ಲೋರ್ಡ್ ಆಗುತ್ತೆ. ಇವಳು ಕಣ್ಣಿಗೆ ಹೋಗ್ತೀವಿ, ಕಣ್ಣಿಂದ ಹಂಗೆ ಬ್ಯಾಕ್ ಬಂದರೆ ಇವಳು ಟೈಟಾನಿಕಲ್ಲಿ ಅಜ್ಜಿ ಇದ್ಲಲ್ಲ ಆ ಥರ ಆಗಿದ್ದಾಳೆ. ಅವಳು ಬೊಮ್ಮ ಯಾರೋ ಮಕ್ಕಳು ಗಿಕ್ಳೆಲ್ಲ ಕೂತ್ಕೊಂಡು ಅವ್ರಿಗೆ ಒಂದು ಕಥೆನ ಹೇಳ್ತಾ ಇದ್ದಾಳೆ. ಈ ಥರ ಒಂದು ಫ್ಲೋ ನಾವು ಮಾಡ್ಕೊಂಡಿದ್ದು ಕತೆ. ಸೊ ಈ ಕತೆಗೆ ನಾವು ಪ್ರಿಪೇರ್ ಆಗಬೇಕು. ಸೊ ಇದನ್ನು ನಾವು ಅರ್ಧಂಬರ್ಧ ಮಾಡ್ಕೊಂಡು ಎಲ್ಲ ಅಮೆರಿಕಾಗೆ ಅಥವಾ ಕೆನಡಾಗೆಲ್ಲ ಹೋಗೋಕ್ಕಾಗಲ್ಲ. ಸೊ ಆದ್ದರಿಂದ ಎಲ್ಲ ಪಕ್ಕ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಗ್ರಾಫಿಕ್ಸ್ ಏನು ಮಾಡೋದು ಅಂದರೆ ನಾನು ಮೆಡ್ರಾಸಲ್ಲಿ ಹೋಗಿ 4 ದಿನ ಕೂತ್ಕೋತೀನಿ, ಹೈದ್ರಾಬಾದಲ್ಲಿ ಹೋಗಿ 3 ದಿನ ಕೂತ್ಕೋತೀನಿ. ಆಲ್ಮೋಸ್ಟ್ ಎಲ್ಲ ಗ್ರಾಫಿಕ್ ಕಂಪನಿಗಳ ಜೊತೆನೂ ನಾನು ಮಾತಾಡ್ತೀನಿ, ಆ ಇಂಜಿನಿಯರ್ಗಳ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತೀನಿ. ಈ ಇಂಟರ್ವಲ್ ಪಾಯಿಂಟ್ ಇದೆಯಲ್ಲ, ಆ ಸೀನನ್ನು ಹೆಂಗೆ ತೆಗಿದ್ದೆ ಹೇಳಿ ಅವರು ಕನ್ಫರ್ಮ್ ಆಗಬೇಕಲ್ಲ. ನಾನು ಆ ಇಂಟರ್ವಲ್ ಸೀನು ಹೇಗಾಗಬೇಕು ಏನಾಗಬೇಕು ಕೇಳಿ ಎಲ್ಲ ನಾನು ಒಂದು ಲೆವೆಲ್ಗೆ ಇದಾಗುತ್ತೆ. ಬಟ್ ಆಮೇಲೆ ಏನಾಗುತ್ತೆ, ಇ ಎಫ್ ಎಕ್ಸು ಮಾತಾಡ್ತೀವಿ, ಎಲ್ಲರೂ ಮಾತಾಡಿದ್ಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ. ಇವರೆಲ್ಲರೂ ಕೊಡ್ತೀನಿ ಅಂತಾರೆ, ಫೈನಲ್ ಔಟ್ಪುಟ್ ಕೊಡೋವಾಗ ಅವ್ರು ಕೊಡಲಿಲ್ಲ ಅಂದರೆ ನಾವೇನು ಮಾಡ್ಕೊಳಕ್ಕಾಗಲ್ಲ. ಅಮೆರಿಕಾಗೆ ಹೋಗ್ಬಿಟ್ಟಿರ್ತೀವಿ, ಅಲ್ಲಿ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ತಕ್ಕೊಟ್ಬಿಟ್ಟಿರ್ತೀವಿ. ಫೈನಲಿ ಇವ್ರು ಕೊಡಲಿಲ್ಲ ಅಂದರೆ ಏನು ಮಾಡೋದು? ಸೊ ಆವಾಗ ಯೋಚನೆ ಮಾಡ್ತೀವಿ, ಬೇಡ ವೆಂಕಿ ಹಾಕ್ಬಿಡೋಣ. ವೆಂಕಿ ಯಾರು ಅಂದರೆ ಶಂಕರ್ ಪಿಕ್ಚರ್ಗೆಲ್ಲ ಮಾಡೋ ಗ್ರಾಫಿಕ್ ಇಂಜಿನಿಯರ್ ವೆಂಕಿ. ಬಂದು ಅಂಜಲಿ ಮಣಿರತ್ನಂ ಪಿಕ್ಚರು ಅಂದರೆ ಮಾಮೂಲಿ ಫಿಲಿಮಲ್ಲೇ ಅವ್ರು ಆಟ ಆಡ್ತಾ ಇದ್ರು, ಈಗ ಗ್ರಾಫಿಕ್ ಇಂಜಿನಿಯರ್ ಆಗಿ ಅವ್ರು ತುಂಬ. ಆಮೇಲೆ ಜೀನ್ಸ್ ಅವರೇ ಮಾಡಿದ್ರು, ಎಂದಿರನ್ನು ಅವರೇ ಮಾಡಿದ್ರೇನೋ ಗೊತ್ತಿಲ್ಲ, ನಾನು ಬದುಕಿದ್ರು ಇಲ್ವ ಆ ಟೈಮಲ್ಲಿ, ಬದುಕಿದ್ದಿದ್ರೆ ಅವರೇ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ವೆಂಕಿನ ಕರ್ಸ್ಕೊತೀವಿ. ವೆಂಕಿನ ಕರ್ಸ್ಕೊಂಡು ವೆಂಕಿ ಹತ್ರ ಫುಲ್ ಎಲ್ಲ ಡಿಸ್ಕಸ್ ಮಾಡೋಕೆ ಥ್ರಿಲ್ ಆಗ್ಬಿಡ್ತಾರೆ. ಇವಾಗ ಎಕ್ಸ್ಟ್ರಾರ್ಡಿನರಿ ಟೆಕ್ನಿಷಿಯನ್, ಪ್ರೂವ್ ಮಾಡಿರೋ ಅವಾರ್ಡ್ ತಗೊಂಡಿದ್ದಾರೆ, ನ್ಯಾಷನಲ್ ಅವಾರ್ಡ್ ಬಂದಿದೆ ಅವರಿಗೆ ಆ ಒಂದು ಫೀಲ್ಡಲ್ಲಿ. ಸೊ ವೆಂಕಿಗೆಲ್ಲ ಕಥೆ ಹೇಳಿದಾಗ ವೆಂಕಿ ನಲ್ಲಾ ಇರ್ತೀವಿ ನೋಡಲಿ, ಚೆನ್ನಾಗಿದೆ, ಇದು ಒಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು, ಇದನ್ನು ನಾವು ತುಂಬ ಚೆನ್ನಾಗಿ ಮಾಡೋಣ ಅಂತೇಳಿ ಇದು ಮಾಡ್ತಾರೆ. ಹಾಗೆ ಮಾಡಿ ಅವ್ರಿಗೆ ಅದನ್ನ ಮೆಡ್ರಾಸಲ್ಲಿ ನಮ್ಮ ಥ್ರಿಲ್ಲರ್ ಮಂಜು ಅವರು ಫೈಟ್ ಮಾಸ್ಟರ್ ಆಗಿರ್ತಾರೆ, ಅವ್ರಿಗೆ ಹೆಂಗೆ ಮಾಡ್ಬಿಟ್ಟಿರ್ತೀವಿ ಅಂದರೆ ಒಂದೊಂದು ಆ್ಯಕ್ಷನ್ ಬ್ಲಾಕ್ನು ಒಂದೊಂದು ಶಾಟು ಬರ್ಕೊಡ್ಬೇಕು. ಒಂದೊಂದು ಶಾಟು ಬರೆದು, ನಿಮ್ಗೆ ಏನು ಸ್ಪೆಷಲ್ ಬೇಕು ಸರ್, ನಿಮ್ಗೆ ಹೆಂಗೆ ಬೇಕು ನೀವು ವೆಂಕಿಗೆ ಹೇಳಿ, ವೆಂಕಿ ಅದನ್ನು ನಿಮ್ಗೆ ಮಾಡಿಕೊಡ್ತಾರೆ. ಅವರು ವೆಂಕಿ ಜೊತೆ ಕೂತ್ಕೊಂಡು ಡಿಸ್ಕಷನು ಈ ಥರ ಒಂದೊಂದೊಂದೊಂದೊಂದೊಂದೇ ರೆಡಿ ಮಾಡ್ತಾ ಬರ್ತೀವಿ.